ಲಿಂಗಸೂರು ತಾಲೂಕಿನ ನೀಲೋಗಲ್ನಲ್ಲಿ ಶಹೀದ್ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರ ಹುತಾತ್ಮ ದಿನಾಚರಣೆಯನ್ನ ಎಸ್ಎಫ್ಐ ಡಿವೈಎಫ್ಐ ಸಹಯೋಗದಲ್ಲಿ ಆಚರಣೆ ಮಾಡಲಾಯಿತು. ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ್ ವೀರಾಪುರ್ ಮಾತನಾಡಿ, ದೇಶಪ್ರೇಮಿ ಸಂಗಾತಿಗಳು ಭಗತ್ ಸಿಂಗ್ ರಾಜಗುರು ಸುಖದೇವ್ ದೇಶದ ವಿಮೋಚನೆಗಾಗಿ ನಗು ನಗುತ್ತಲೇ ನೇಣುಗಂಬಕ್ಕೇರಿದ ಈ ಸಂಗಾತಿಗಳ ತ್ಯಾಗ ವ್ಯರ್ಥವಾಗಲು ಬಿಡದಿರಲು ಶಪಥ ಮಾಡೋಣ. ಸ್ವಾತಂತ್ರ್ಯ ಎಂದರೆ ಕೇವಲ ಯಜಮಾನರ ಬದಲಾವಣೆ ಎಂದಾದರೆ ಜನರ ಶೋಷಣೆ ಮುಂದುವರಿಯಲಿದೆ ಎಂಬ ಭಗತ್ ಸಿಂಗ್ ಅವರ ಮಾತು ಇಂದಿಗೂ ಹೆಚ್ಚು ಪ್ರಸ್ತುತ. ಇಂದು ದೇಶವನ್ನು ವಿನಾಶದ ಅಂಚಿನಲ್ಲಿ ನಿಲ್ಲಿಸಿರುವ ಆರ್ಥಿಕ ಶೈಕ್ಷಣಿಕ ಅಸಮಾನತೆ, ನಿರುದ್ಯೋಗ, ಫ್ಯಾಸಿಸಂ, ಕರಾಳ ಕೋಮುವಾದಿ ರಾಜಕಾರಣ, ಮತಾಂಧತೆ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯಗಳ ವಿರುದ್ಧ ಸಮಾನತೆಗಾಗಿ ಹೋರಾಟವನ್ನು ಮುಂದುವರಿಸಬೇಕೆಂದು ಅವರು ಹೇಳಿದರು. ಈ ದೇಶಕ್ಕೆ ಈ ದೇಶದಲ್ಲಿ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದವರ ಕನಸಾಗಿತ್ತು. ಅವ್ರು ಕಂಡಂತ ಕನಸಿನ ಭಾರತ ನನಸಾಗಿದೆಯಾ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಇವತ್ತು ಉಳಿತದ. ನಾವು ಪ್ರಶ್ನೆ ಹಾಕಬೇಕಾಗ್ತದ. ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದ. ಭಗತ್ ಸಿಂಗ್ ಇವತ್ತು ಏನು ಅವರು ಕೊರಳಿಗೆ ಇವತ್ತು ನೇಣಿಗೆ ಏನು ಕೊರಳೋಡ್ಬೇಕಾದ್ರೆ ಅವರು ಒಂದೇ ಒಂದು ಹನಿ. ಈ ಸಂದರ್ಭದಲ್ಲಿ ಎಸ್ಎಫ್ಐ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ನೀಲೋಗಲ್, ನೀಲೋಗಲ್ ಘಟಕದ ಕಾರ್ಯದರ್ಶಿ ನಾಗರಾಜ್, ಮುಖಂಡ ಸಿದ್ದು ಪೂಜಾರಿ, ಅಮರೇಗೌಡ ವೆಂಕಟೇಶ್, ಶಿವಪ್ಪ ಸೇರಿದಂತೆ ಇತರರು ಇದ್ದರು.